ನಮ್ಮ ಪ್ರೀತಿಯ ಕರುನಾಡ ಗ್ರಾಮಗಳ ಯುವಕ ಯುವತಿಯರಿಗೆ, ಹಿಂದುಳಿದ ವರ್ಗದವರಿಗೆ, ಮಹಿಳೆಯರಿಗೆ ಯುವ ಕರ್ನಾಟಕ ಕಾರ್ಯಕ್ರಮಕ್ಕೆ ಮನಃಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ವೀಕ್ಷಕರೇ, ನೋಡಿದ್ರಲ್ಲ ಯುವ ಕರ್ನಾಟಕದ ಆರಂಭ. ಎಷ್ಟೋ ಜನ ಹಳ್ಳಿಗಳಲ್ಲಿದ್ದೇ ಪರ್ಯಾಯ ಆದಾಯ ವ್ಯವಸ್ಥೆ ಕಂಡುಕೊಂಡಿದ್ದಾರೆ. ಪ್ರತಿಯೊಬ್ಬರು ಕಲಿಯೋದು ಸಾಧಿಸೋದು ಸಾಕಷ್ಟಿದೆ ಅಲ್ವಾ? ಸರಿ, ಏನಿದು ಮೇಕ್ ಇನ್ ಇಂಡಿಯಾ? ಭಾರತದಲ್ಲೇ ತಯಾರು ಮಾಡಿ ಅಂತ ತಾನೆ? ಇದಕ್ಕೆ ಎರಡು ರೂಪ ಇದೆ. ಒಂದು, ವಿದೇಶಿ ಕಂಪನಿಗಳನ್ನು ಭಾರತಕ್ಕೆ ಬನ್ನಿ, ಉದ್ದಿಮೆ ಹಾಕಿ, ನಮ್ಮ ಜನಕ್ಕೆ ಕೆಲಸ ಕೊಡಿ ಅಂತ ಕೇಳೋದು. ಇನ್ನೊಂದು, ನಮಗೆ ಬೇಕಾದ ಪದಾರ್ಥಗಳನ್ನು ನಾವೇ ಉತ್ಪಾದನೆ ಮಾಡಿಕೊಳ್ಳೋದು. ಇದರಿಂದ ನಮ್ಮ ಜನಕ್ಕೆ ಲಾಭ ಆಗಬೇಕು, ನಮ್ಮ ಜನಕ್ಕೇ ಕೆಲಸ ಸಿಗಬೇಕು, ನಾವು ಉತ್ಪಾದನೆ ಮಾಡಿ ಬೇರೆ ದೇಶಕ್ಕೂ ಮಾರಾಟ ಮಾಡಬೇಕು. ಎರಡೂ ಬೇಕಲ್ವಾ ನಮಗೆ? ಮೊದಲನೇ ಆಯ್ಕೆ ದೊಡ್ಡ ಕೈಗಾರಿಕೆಗಳಿಗೆ ಮಾತ್ರ ಸಾಧ್ಯ. ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ನಗರಗಳಿಗೆ ಮಾತ್ರ ಸೀಮಿತ. ಗ್ರಾಮಾಂತರದಲ್ಲಿ ಯಾರೂ ಕೈಗಾರಿಕೆ ಹಾಕಲ್ಲಾರಿ ನಮ್ಮ ಹಳ್ಳಿಗಳ ಯುವಕ ಯುವತಿಯರಿಗೆ ಕೆಲಸ ಕೊಡೋದಕ್ಕೆ. ಅದಕ್ಕೆ ನಮಗೆ ಎರಡನೇ ಆಯ್ಕೆನೇ ಸರಿ. ಹೌದು ಅಂತೀರಾ ಇಲ್ಲ ಅಂತೀರಾ? ಹೌದೇ ಹೌದು. ಇನ್ನು ನಗರಕ್ಕೆ ವಲಸೆ ಬಂದಿರೋರ ಕಥೆ ನೋಡೋಣ. ವಲಸೆ ಬಂದ ನಮ್ಮ ಗ್ರಾಮಗಳ ಸಾವಿರಾರು ಯುವಕರು ಕಾರು ಓಡಿಸ್ತಾರೆ, ಆಟೋ ಓಡಿಸ್ತಾರೆ, ಹೀಗೆ ಸಣ್ಣ ಆದಾಯಕ್ಕೋಸ್ಕರ ಸಾಲ ಮಾಡಿಕೊಂಡು ಅನಾರೋಗ್ಯಕರ ವಾತಾವರಣದಲ್ಲಿದ್ದು ಕೆಲಸ ಮಾಡ್ತಿದ್ದಾರೆ. ಎಷ್ಟು ನೋವಾಗುತ್ತೆ ಅಲ್ವಾ? ಅನ್ನ ಕೊಡೋ ಕೈಗಳು ಒಡೆಯರಾಗಬೇಕು, ಆದರೆ ಜೀವನ ಮಾಡೋದಕ್ಕೆ ಆಳಾಗಿ ಕೆಲಸ ಮಾಡ್ತಾರೆ. ಇದನ್ನು ತಡಿಲೇಬೇಕು ತಾನೇ? ನಗರಕ್ಕೆ ವಲಸೆ ಬಂದಿರೋ ಗ್ರಾಮಗಳ ಯುವಕರೇ, ನಿಮ್ಮ ಜೊತೆ ನಾವಿದ್ದೇವೆ. ಮರಳಿ ಬನ್ನಿ ಹಳ್ಳಿಗಳಿಗೆ, ಸುಗ್ರಾಮಗಳನ್ನು ಮತ್ತೆ ಕಟ್ಟೋಣ. ಇದೆಲ್ಲ ಹೇಗೆ ಸಾಧ್ಯ ನೋಡೋಣ. ಎಸ್ಎಂಇ ಒನ್ ಸೋರ್ಸ್, ಮೇಕ್ ಇನ್ ಇಂಡಿಯಾ ಫೌಂಡೇಶನ್, ಈ ಸಂಸ್ಥೆಯ ಬಗ್ಗೆ ತಿಳ್ಕೊಳ್ಳೋಣ. ಈ ಸಂಸ್ಥೆಯ ಸಂಸ್ಥಾಪಕರು 1995-96 ಚಿಕ್ಕಮಗಳೂರಿನಲ್ಲಿ ಕಾಫಿ ಕ್ಯೂರಿಂಗ್ ವರ್ಕ್ಸ್ ನಿರ್ವಹಣೆ ಮಾಡುತ್ತಿದ್ದಾಗ ಕಾಫಿ ಬೆಳೆಗಾರರ ಮತ್ತು ಸಣ್ಣ ಮಟ್ಟದ ಕಾಫಿ ಮಾರಾಟಗಾರರ ಕಷ್ಟಗಳನ್ನು ಗಮನಿಸಿ ಇವರುಗಳಿಗೆ ಏನಾದರೂ ಸಹಾಯ ಮಾಡಬೇಕು ಅನ್ನೋ ನಿರ್ಧಾರ ತಗೊಂಡು ಅಲ್ಲೇ ಒಂದು ಸೇವಾ ಸಂಸ್ಥೆ ಆರಂಭಿಸ್ತಾರೆ. 1998 ಶುರುವಾದ ಪ್ರಯಾಣ ನಿರಂತರವಾಗಿ ನಡೀತಾ ಬಂದು 2007 ಗ್ರಾಮೋದ್ಯಮಗಳ ಮತ್ತು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಬಗ್ಗೆ ದೀರ್ಘ ಸಂಶೋಧನೆಯನ್ನು ಮಾಡಿ 2011-12 ಎಸ್ಎಂಇ ಒನ್ ಸೋರ್ಸ್ ಸಮೂಹ ಸಂಸ್ಥೆಯನ್ನು ಆರಂಭಿಸ್ತಾರೆ. 2015 ಮೇಕ್ ಇನ್ ಇಂಡಿಯಾ ಫೌಂಡೇಶನ್ ಅನ್ನೋ ಸಂಸ್ಥೆನ ಗ್ರಾಮ ಭಾರತ ಕಲ್ಪನೆ ಅಡಿಯಲ್ಲಿ ಸ್ಥಾಪಿಸಲಾಗುತ್ತೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಆಲೋಚನೆಗಳನ್ನು ನಂಬಿಕೆಗಳನ್ನು ಅಳವಡಿಸಿಕೊಂಡು ಕಲಾಂ ನಿರಂತರ ಕಲಿಕಾ ಕೇಂದ್ರ ಅನ್ನೋ ಮಾದರಿಯನ್ನು ರೂಪಿಸ್ತಾರೆ. ಗ್ರಾಮ ಭಾರತ ಕಲ್ಪನೆಯಾಗಿ ಮಾತ್ರ ಉಳಿಬಾರದು, ಅದು ಯಶಸ್ವಿ ಯೋಜನೆ ಆಗಬೇಕು. ನಮ್ಮ ಗ್ರಾಮಗಳಲ್ಲಿ ಆರ್ಥಿಕ ಸಬಲತೆ ಬರಬೇಕು, ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅಂತ ನಿರ್ಧಾರ ಮಾಡಿ ತಾಲೂಕು ಮಟ್ಟದ NGOಗಳನ್ನು ಕಲಾಂ ಕೇಂದ್ರದ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಪ್ರತಿ ಹಳ್ಳಿಗೆ ಭೇಟಿ ಮಾಡಿ ಮೇಕ್ ಇನ್ ಇಂಡಿಯಾದ ಮಹತ್ವ, ಅಗತ್ಯ ಇವೆಲ್ಲವನ್ನ ಕ್ಯಾಂಪೇನ್ಗಳ ಮೂಲಕ ತಿಳಿಸ್ಕೊಡ್ತಾ ಇದೆ ಈ ಸಂಸ್ಥೆ. ಇಲ್ಲಿಯವರೆಗೆ ಸುಮಾರು 6 ತಾಲೂಕುಗಳಲ್ಲಿ 22 ಹೆಚ್ಚು ಹಳ್ಳಿಗಳಲ್ಲಿ ಸುಮಾರು 100 ಹೆಚ್ಚು ಕ್ಯಾಂಪೇನ್ಗಳನ್ನು ಮಾಡಲಾಗಿದೆ. 3,000 ಹೆಚ್ಚು ಜನ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ. ಹೇಗೆ ಸದೃಢ ಗ್ರಾಮ ಭಾರತ ಕಟ್ಟೋದು? ಇದಕ್ಕೂ ಒಂದು ರೂಪುರೇಷೆ ಬೇಕಲ್ಲ. ರೂರಲ್ ಇಂಡಿಯಾ ಕಾರ್ಪೊರೇಟ್ ಇದೊಂದು ಬೃಹತ್ ಯೋಜನೆ. ಏನಿದು ರೂರಲ್ ಇಂಡಿಯಾ ಕಾರ್ಪೊರೇಟ್? ಇದೊಂದು ದೂರದೃಷ್ಟಿ ಹೊಂದಿರೋ ಒಂದು ವ್ಯವಸ್ಥಿತವಾದ ಸಂಸ್ಥೆಯನ್ನು ಸೃಷ್ಟಿ ಮಾಡೋದಕ್ಕೆ ಕೈಗೆತ್ತಿಕೊಂಡಿರುವಂಥ ಒಂದು ಯೋಜನೆ. ಮುಗ್ಧ ರೈತರನ್ನ, ರೈತರ ಮಕ್ಕಳನ್ನು ದುಡಿಯುವವನೇ ಒಡೆಯ ಅಂತ ಸರ್ಕಾರಗಳು ಒಂದು ಹೆಜ್ಜೆ ಮುಂದಿಟ್ಟು ಅವರ ಹಿತ ಕಾಪಾಡೋದಕ್ಕೆ ಪ್ರಯತ್ನ ಮಾಡಿದೆ. ಇವೆಲ್ಲ ನಿಮಗೆ ಗೊತ್ತಿರೋದೇ ಅಲ್ವಾ? ಆದರೆ ಮಳೆ ಇಲ್ಲದೆ ಕಂಗಾಲಾಗಿರೋ ಗ್ರಾಮಗಳ ಯುವಕ ಯುವತಿಯರು, ಮಹಿಳೆಯರು ಏನು ಮಾಡಬೇಕು? ಮುಂದಿನ ದಾರಿ ಹೇಗೆ? ವಲಸೆ ಹೋಗೋದಕ್ಕೆ ಸಾಧ್ಯನಾ? ಇದಕ್ಕೆ ಉತ್ತರ ಗ್ರಾಮ ಭಾರತದ ರೂರಲ್ ಇಂಡಿಯಾ ಕಾರ್ಪೊರೇಟ್ ಯೋಜನೆ. ದುಡಿಯುವವನೇ ಮಾಲೀಕ. ಸ್ವಂತ ಉದ್ಯೋಗದ ಮೂಲಕ ಗ್ರಾಮಗಳ ಯುವಕ ಯುವತಿಯರನ್ನು, ಮಹಿಳೆಯರನ್ನು ಒಂದು ವ್ಯವಸ್ಥೆಯಲ್ಲಿ ತಂದು ಗ್ರಾಹಕರಿಗೆ ಬೇಕಾದ ಎಲ್ಲ ಪದಾರ್ಥಗಳನ್ನು ಅತಿ ಸಣ್ಣ ಮತ್ತು ಸಣ್ಣ ಉದ್ದಿಮೆಗಳನ್ನು ಹಾಕಿಕೊಡೋದ್ರ ಮೂಲಕ ಉತ್ಪಾದನೆ ಮಾಡೋದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗ್ರಾಮ ಭಾರತದ ಬ್ರ್ಯಾಂಡ್ಗಳನ್ನು ಮಾರಾಟ ಮಾಡಿ ಪ್ರತಿ ಹಂತದಲ್ಲೂ ನಮ್ಮ ಗ್ರಾಮಗಳ ಯುವಕ ಯುವತಿಯರನ್ನು, ಮಹಿಳೆಯರನ್ನು ಹಾಗೂ ಈ ಯೋಜನೆಯಲ್ಲಿ ಪಾಲ್ಗೊಳ್ಳೋ NGOಗಳನ್ನು ಆರ್ಥಿಕವಾಗಿ ಬಲಗೊಳಿಸೋದು ಮುಖ್ಯ ಉದ್ದೇಶ. ಇವರೆಲ್ಲರೂ ದುಡಿಯುವವರೇ, ಇವರೆಲ್ಲರೂ ಮಾಲೀಕರೇ. ಮುಂದಿನ ಜನಾಂಗಕ್ಕೆ ಭದ್ರ ಬುನಾದಿ ಹಾಕಿಕೊಡೋದು, ಸರ್ಕಾರದ ಪ್ರತಿಯೊಂದು ಯೋಜನೆಗಳನ್ನು ಅರ್ಥಪೂರ್ಣವಾಗಿ ಅನುಷ್ಠಾನ ಮಾಡೋದು, ಇದು ಈ ರೂರಲ್ ಇಂಡಿಯಾ ಕಾರ್ಪೊರೇಟ್ನ ಉದ್ದೇಶ. ಮೇಕ್ ಇನ್ ಇಂಡಿಯಾ ಫೌಂಡೇಶನ್, SME ಒನ್ ಸೋರ್ಸ್ ಸಮೂಹ ಕಂಪನಿಗಳ ಜೊತೆಗೂಡಿ
ಸದೃಢ ಗ್ರಾಮ ಭಾರತದ ಪರಿಕಲ್ಪನೆಯನ್ನು ರೂರಲ್ ಇಂಡಿಯಾ ಕಾರ್ಪೊರೇಟ್ ಯೋಜನೆ ಮೂಲಕ ಸಾಕಾರಗೊಳಿಸೋದಕ್ಕೆ ಯುವ ಕರ್ನಾಟಕದಂತಹ ಅನೇಕ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಕೈಗೊಟ್ಟಿಕೊಂಡಿದ್ದೇವೆ. ಇದೆಲ್ಲವನ್ನು ಸಾಕಾರ ಮಾಡೋದು ನಮ್ಮ ಸಂಕಲ್ಪ. ಬನ್ನಿ ಕೈಜೋಡಿಸಿ ಇದರಲ್ಲಿ ಸಫಲರಾಗೋಣ. ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಕೃಷಿ ಆಧಾರಿತ ಉದ್ಯಮಗಳು ಮತ್ತು ಸಣ್ಣ ಅತಿ ಸಣ್ಣ ಕೈಗಾರಿಕೆಗಳು ಅತ್ಯಗತ್ಯ. ನಮ್ಮ ಪ್ರೀತಿಯ ಯುವಕ ಯುವತಿಯರೇ, ಮಹಿಳೆಯರೇ, ಬನ್ನಿ ಕೈಜೋಡಿಸಿ ಸ್ವಂತ ಉದ್ಯಮಿಗಳ ಒಡೆಯರಾಗಿ ಸದೃಢ ಗ್ರಾಮೀಣ ಕರುನಾಡ ಕಟ್ಟೋಣ, ಸಮೃದ್ಧಿಯ ಪಥದತ್ತ ಹೆಜ್ಜೆ ಇಡೋಣ, ದೇಶದ ಆರ್ಥಿಕ ಪ್ರಗತಿಯಲ್ಲಿ ಪಾಲುದಾರರಾಗೋಣ.